ಹತ್ತಿ ಬೆಲೆ ಕುಸಿತ ಕಂಗಾಲಾದ ಕಲ್ಯಾಣ ಭಾಗದ ರೈತರ ಪಾಲಿನ ಬಿಳಿ ಬಂಗಾರ ಹತ್ತಿ ಬೆಲೆಯಲ್ಲಿ ಭಾರಿ ಕುಸಿತ ಆಗಿದೆ ಹತ್ತಿ ಬೆಲೆ ಕುಸಿತದಿಂದ ಯಾದಗಿರಿ ಕಲಬುರಗಿ ರೈತರು ತತ್ತರಿಸಿ ಹೋಗಿದ್ದಾರೆ ಹತ್ತಿ ಬೆಲೆ ಕುಸಿತ ಕಂಗಾಲಾದ ಕಲ್ಯಾಣ ಭಾಗದ ರೈತರು ರೈತರ ಪಾಲಿನ ಬಿಳಿ ಬಂಗಾರ ಹತ್ತಿ ಬೆಲೆಯಲ್ಲಿ ಭಾರಿ ಕುಸಿತ ಕಂಡಿದೆ ಯಾದಗಿರಿ ಕಲಬುರಗಿ ರೈತರು ಕಂಗಾಲಾಗಿದ್ದಾರೆ ಯಾದಗಿರಿಯಲ್ಲಿ ಬಿಕೋ ಅಂತಿರೋ ಹತ್ತಿ ಮಿಲ್ಗಳು ಕಳೆದ ಒಂದು ತಿಂಗಳಿಂದ ಹತ್ತಿ ಗಿರಣಿಗಳು ಸಂಪೂರ್ಣ ಬಂದ್ ಆಗಿದೆ ಚೀನಾ ಬಾಂಗ್ಲಾ ಫಿಲಿಪೈನ್ಸ್ ಗೆ ರಫ್ತಾಗ್ತಾ ಇದ್ದ ಹತ್ತಿ ಸ್ಥಗಿತವಾಗಿದೆ ವಿದೇಶಕ್ಕೆ ರಫ್ತಾಗದ ಹತ್ತಿ ಭಾರಿ ಕುಸಿತ ಕಂಡ ಹತ್ತಿ ಬೆಲೆಯಿಂದಾಗಿ ಯಾದಗಿರಿ ಕಲಬುರಗಿ ರೈತರು ತತ್ತರಿಸಿ ಹೋಗಿದ್ದಾರೆ ಕಳೆದ ವರ್ಷ ಪ್ರತಿ ಕ್ವಿಂಟಲ್ ಹತ್ತಿಗೆ 12000 ರೂಪಾಯಿ ಇತ್ತು ಆದರೆ ಈ ಬಾರಿ 6 ರಿಂದ 7000 ರೂಪಾಯಿಗೆ ಬೆಲೆ ಕುಸಿತ ಕಂಡಿದೆ ಕಳೆದ ವರ್ಷ 4000 ಕೋಟಿ ರೂಪಾಯಿ ವಹಿವಾಟು ಮಾಡಿದ್ವಿ ಈ ಬಾರಿ 400 500 ಕೋಟಿ ರೂಪಾಯಿ ಮಾತ್ರ ವಹಿವಾಟು ಆಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ರೈತರು ರೈತರ ಪಾಲಿನ ಬಿಳಿ ಬಂಗಾರ ಎಂದೇ ಕ್ರಿಯಾತಿಯಾಗಿರತಕ್ಕಂತ ಹತ್ತಿ ಈ ಬಾರಿ ರೈತರು ಮತ್ತು ಏನು ಕಾಟನ್ ಮಿಲ್ ಮಾಲೀಕರ ಪಾಲಿಗೆ ಸಂಪೂರ್ಣವಾಗಿ ನತದೃಶದಂತೆ ಕಂಡಿರತಕ್ಕಂತದ್ದು ಯಾಕಂದ್ರೆ ಏನು ಕಳೆದ 2 ತಿಂಗಳಿಂದ ಕೂಡ ಏನು ಯಾದಗಿರಿ ಜಿಲ್ಲೆಯಲ್ಲಿ ಹಲವಾರು ಕಾಟನ್ ಮಿಲ್ಗಳು ಕೂಡ ಬಿಕೋ ಎನ್ನುತ್ತಿವೆ ಆ ಒಂದು ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತೀವಿ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು ಇದು ಯಾದಗಿರಿ ನಗರದ ಹೊರವಲಯದಲ್ಲಿರತಕ್ಕಂತ ಒಂದು ಕಾಟನ್ ಮಿಲ್ ಈ ಕಾಟನ್ ಮಿಲ್ ಪ್ರತಿ ವರ್ಷ ಜನವರಿ ತಿಂಗಳು ಬಂದ್ರೆ ಸಾಕು ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇತ್ತು ಹಲವಾರು ರೀತಿಯಿಂದ ಯಾಕಂದ್ರೆ ಕಳೆದ ವರ್ಷ 12-13 ಸಾವಿರ ಪ್ರತಿ ಕ್ವಿಂಟಲ್ ಗೆ ದರ ಇತ್ತು ಆದರೆ ಈ ಬಾರಿ 6 ರಿಂದ 7000 ರೂಪಾಯಿಗೆ ಕುಸಿತ ಆಗಿರೋದ್ರಿಂದ ಇದು ವಿದೇಶದಲ್ಲಿ ಕೂಡ ಏನು ಎಕ್ಸ್ಪೋರ್ಟ್ ಸ್ಥಗಿತಗೊಂಡಿರೋದ್ರಿಂದ ಈ ಬಾರಿ ಅತ್ಯಧಿಕ ಬೆಲೆಯಲ್ಲಿ ಕೂಡ ಕುಸಿತಗೊಂಡು ರೈತರು ಇರಬಹುದು ಮತ್ತು ಕಾಟನ್ ಮಿಲ್ ಮಾಲೀಕರು ಸಂಪೂರ್ಣವಾಗಿ ಕೂಡ ಈಗ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರತಕ್ಕಂತದ್ದು ಹಾಗೆ ಜೊತೆ ಇನ್ನೊಂದು ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತೀವಿ ಇವರು ಈ ಒಂದು ಕಾಟನ್ ಮಿಲ್ ಅಲ್ಲಿ ಕೆಲಸ ಮಾಡಿರತಕ್ಕಂತ ಕೆಲಸ ಮಾಡತಕ್ಕಂತ ಕಾರ್ಮಿಕರು ಈ ಒಂದು ಕಾಟನ್ ಗಳು ಜಾಸ್ತಿ ಮಾರುಕಟ್ಟೆಗೆ ಬರದೆ ಇರೋದ್ರಿಂದ ಇವರು ಸಂಪೂರ್ಣವಾಗಿ ಕೂಡ ನಿರುದ್ಯೋಗಿಗಳಾಗತಕ್ಕಂತ ಪರಿಸ್ಥಿತಿ ಕೂಡ ಇಲ್ಲಿ ಉಂಟಾಗಿರುವಂತದ್ದು ಯಾಕಂದ್ರೆ ಪ್ರತಿ ವರ್ಷ ಕೂಡ ಎಲ್ಲಾ ಕಾಟನ್ ಮಿಲ್ಗಳು ಯಾದಗಿರಿ ಜಿಲ್ಲೆ ಇರಬಹುದು ಮತ್ತೆ ಬೇರೆ ಬೇರೆ ಎಲ್ಲಾ ಕಡೆ ಕೂಡ ಕಂಪ್ಲೀಟ್ ಆಗಿ ತುಂಬಿರ್ತಾ ಇದ್ವು ಆದರೆ ಚೀನಾ ಇರಬಹುದು ಮತ್ತೆ ಫಿಲಿಪ್ಸ್ ಇರಬಹುದು ಬಾಂಗ್ಲಾದೇಶ ಈ ಒಂದು ಮೂರು ದೇಶಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಕಾಟನ್ ಎಕ್ಸ್ಪೋರ್ಟ್ ಆಗ್ತಿತ್ತು ಆದರೆ ಆ ವಿದೇಶದಲ್ಲಿ ಇದರ ಒಂದು ಬೆಲೆ ಕುಸಿತದಿಂದಾಗಿ ಎಕ್ಸ್ಪೋರ್ಟ್ ದಿಂದಾಗಿ ಈ ಒಂದು ಆರ್ಥಿಕ ಸಂಕಷ್ಟಕ್ಕೆ ಇಡಿ ದೇಶದ ಒಂದು ಹತ್ತಿ ಬೆಳೆಗಾರರು ಜೊತೆಗೆ ಈ ಕಾಟನ್ ಮಿಲ್ ಮಾಲೀಕರು ಸಿಲುಕಿಕೊಂಡಿರತಕ್ಕಂತ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾಗಿರತಕ್ಕಂತ ದಿನೇಶ್ ಅವರು ನಮ್ಮ ಜೊತೆ ಇಲ್ಲದ್ರೆ ನಾನು ಮಾತಾಡ್ತೀನಿ ಸರ್ ಈಗ ನಿಮಗೆ ಪ್ರತಿ ಕಳೆದ ವರ್ಷ ಯಾವ ರೀತಿಯಾಗಿ ಮಾರ್ಕೆಟ್ ಇತ್ತು ಈ ಬಾರಿ ವಿದೇಶದಲ್ಲಿ ಎಕ್ಸ್ಪೋರ್ಟ್ ಸ್ಥಗಿತದಿಂದಾಗಿ ಯಾವ ರೀತಿ ನಿಮಗೆ ಪೆಟ್ಟು ಬಿದ್ದಿದೆ ಸರ್ ನಮ್ಮ ಲಾಸ್ಟ್ ಇಯರ್ 4000 ಕೋಟಿದು ನಾವು ವೈವಟ ಮಾಡಿದ್ದೀವಿ ಈ ಸಲ ಸೀದಾ 400 ಕೋಟಿಲಿಂದ 500 ಕೋಟಿದು ವ್ಯವಹಾರ ಆಗಿದೆ ರೇಟ್ ಗಳು ಎಲ್ಲ ಕುಸಿತ ಆಗಿ ಅದರಲಿಂದ ಎಲ್ಲ ರೈತರು ಮಾಲನ್ನ ತರ್ತಾ ಇಲ್ಲ ಅದರಲಿಂದ ನಮ್ಮ ಎಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.